ಶಿವಮೊಗ್ಗ ನಿರ್ಮಿತಿ ಕೇಂದ್ರದಲ್ಲಿ ಭ್ರಷ್ಟಾಚಾರ ಸಿಕ್ಕಾಪಟ್ಟೆ ತಾಂಡವ ವಾಡ್ತಾ ಇದೆ ಅನ್ನುವ ಆರೋಪ ಈಗಾಗಲೇ ಕೇಳಿ ಬಂದಿದೆ. ಸಾಮಾಜಿಕ ಕಾರ್ಯಕರ್ತ ಮಂಜುನಾಥ್ ಹಿರೇಚೌಟಿ ಈ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಮಾಚಾರ ಏನು ಅಂತ ಹೇಳಿದ್ರೆ, ನಮ್ಮ ಸಮಾಜದಲ್ಲಿ ತಾಂಡವವಾಡ್ತಾ ಇರುವಂಥ ಅತಿ ದೊಡ್ಡ ಪಿಡುಗು ಅಂತ ಹೇಳಿದರೆ ಅದು ಭ್ರಷ್ಟಾಚಾರ. ಮಾಹಿತಿ ಹಕ್ಕಿನ ಅಡಿಯಲ್ಲಿ ಅಗತ್ಯ ಮಾಹಿತಿಯನ್ನು ಕೇಳಿದರು ಸಾಮಾಜಿಕ ಕಾರ್ಯಕರ್ತ ಮಂಜುನಾಥ್. ಮಾಹಿತಿ ನೀಡೋಕೆ ನಿರಾಕರಿಸಿ ಪತ್ರ ವ್ಯವಹಾರವನ್ನು ಅಧಿಕಾರಿಗಳು ನಡೆಸಿದ್ದಾರೆ. ನಿರ್ಮಿತಿ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸಿದ ಗುತ್ತಿಗೆ ನೌಕರರ ಮಾಹಿತಿಯನ್ನು ಕೇಳಿದರು ಮಂಜುನಾಥ್. 2020 ಜನವರಿಯಿಂದ ಇಲ್ಲಿವರೆಗೆ ಕೆಲಸ ನಿರ್ವಹಿಸಿದ್ದವರ ಮಾಹಿತಿಯನ್ನು ಕೇಳಿದರು ಸಾಮಾಜಿಕ ಕಾರ್ಯಕರ್ತ ಮಂಜುನಾಥ್. ನಿರ್ಮಿತಿ ಕೇಂದ್ರದಲ್ಲಿ ಗುತ್ತಿಗೆ ನೌಕರರೇ ಇಲ್ಲ ಅಂತ ಹಿಂಬರಹವನ್ನು ನೀಡಿದ್ದಾರೆ ಅಧಿಕಾರಿಗಳು. ಅಷ್ಟೇ ಅಲ್ಲ, ಮಾಹಿತಿ ಹಕ್ಕಿನಾಡಿ ಕೇಳಿರೋ ವಿವರ ನೀಡೋಕೆ ಕೂಡ ಅಧಿಕಾರಿಗಳು ನಿರಾಕರಿಸಿದ್ದಾರೆ. ಇದನ್ನು ಮಾಡೋ ಹಾಗಿಲ್ಲ. ಪಾಯಿಂಟ್ ಟು ಬಿ ನೋಟೆಡ್. ಸಿದ್ಧಪಡಿಸಲಾಗಿರೋ ವಿವರ ನೀಡಲಷ್ಟೇ ನಮಗೆ ಅಧಿಕಾರ ಇದೆ ಅಂತ. ಫ್ರೀಡಂ ಆಪಲ್ ಕಲ್ತು ಗಿಡಗಳ ನರ್ಸರಿ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಗಿಡಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಒಂದು ಹಿಂಬರವನ್ನ ಬರೆಯಲಾಗಿದೆ. ಗುತ್ತಿಗೆ ನೌಕರರ ಮಾಹಿತಿ ನೀಡಲು ಪದೇ ಪದೇ ನಿರಾಕರಿಸ್ತಾ ಇದ್ದಾರೆ ಅಧಿಕಾರಿಗಳು. ಯಾಕೆ ಸ್ವಾಮಿ, ಯಾಕೆ ನಿರಾಕರಣೆ ಮಾಡ್ತಾ ಇದ್ದೀರಿ ಅನ್ನುವ ಈಗ ಅನುಮಾನ ಭುಗಿಲೆದ್ದಿದೆ. ಇದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದರು ಸಾಮಾಜಿಕ ಕಾರ್ಯಕರ್ತ ಮಂಜುನಾಥ್ ಹಿರೇಚೌಟಿ. ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿ ನೀಡುವಂತೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಆದರೂ ಇದುವರೆಗೂ ಯಾವ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಅಧಿಕಾರಿಗಳು ಸತಾಯಿಸ್ತಾ ಇದ್ದಾರೆ, ಕಳೆದ ಹಲವು ತಿಂಗಳುಗಳಿಂದ ಈ ಬಗ್ಗೆ ಸತಾಯಿಸ್ತಾ ಇದ್ದಾರೆ ಅನ್ನುವ ಆರೋಪ ಇದೆ. ಓಕೆ, ಏನು ಹೇಳಿದ್ದಾರೆ ಆ್ಯಕ್ಚುಲಿ, ಅವ್ರಿಗೇನು ಮೆಸೇಜ್ ಬಂದಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಹೇಳಿಕೆಗಳು ಇಲ್ಲಿದ್ದಾವೆ. ಒಂದು ಬೈಟ್ ಇದೆ, ಬನ್ನಿ ಗಮನಿಸಿ. ಡೈರೆಕ್ಟಾಗಿ ನೀವು ಡಿ ಸಿ ಅಂತಲೇ ಯಾರು ಪರ್ಮನೆಂಟ್ ಇಲ್ಲ. ಸರ್ಕಾರದಾಗ ಪರ್ಮನೆಂಟು ಟೆಂಪ್ರರಿ ಪರ್ಮನೆಂಟ್ ಅಂದರೆ ಈ ಗುತ್ತಿಗೆ ಆಧಾರದಲ್ಲೇ ಅಲ್ವ ಕೆಲಸ ಮಾಡಿದೆಲ್ಲ. ಈಗ ಅವರೊಬ್ಬರನ್ನು ಮಾತ್ರ ನಾಗರಾಜ್ ಒಬ್ಬರು ಮಾತ್ರ ಇಲ್ಲಿ ಪರ್ಮನೆಂಟ್ ಸ್ಟಾಫ್ ಅಂತಂದರೆ ಸರ್ಕಾರದಿಂದ. ಸೊ ನನ್ನ ಇದ್ರ ಮೇಲೆ ನನಗೆ ಮಾಹಿತಿ ಗೊತ್ತು ಅಷ್ಟೇ. ಅದು ಹೆಚ್ಚಿನ ಮಾಹಿತಿ. ಸರಿ ಸರ್, ಓಕೆ. ನಾನು ಕೆಲಸ ಮಾಡ್ತಾ ಇದ್ದೀನಿ, ಸಂಬಳ ಅಷ್ಟೇ ಅಷ್ಟೇ ಹೇಳಿ ಸರ್, ಸಾಕು. ಮತ್ತೆ ಬೇಕಾಗಿರೋ ಕೆಲಸ ಸಂಬಳ. ಖಂಡಿತ ಖಂಡಿತ ಸರ್. ಇದು ನೀವು ಏಜೆನ್ಸಿ ಯಾವ್ದಾರ ಇದೆ, ಏಜೆನ್ಸಿ ಮುಖಾಂತರ ಏನಾರು ಬಂದಿದ್ದೀರಾ? ಇಲ್ಲ ಇಲ್ಲ, ಡೈರೆಕ್ಟಾಗಿ ನೀವು ಡಿ ಸಿ ಅಂತಲೇ. ಆರಂಭದಲ್ಲೇ ಇವರು ನಮಗೆ ತೊಂದರೆ ಮಾಡ್ತಿದ್ದಾರೆ ಅಂತಂದರೆ ಇದು ಇದ್ರ ಬಗ್ಗೆ ತಕ್ಷಣ ನಾವು ಜಿಲ್ಲಾ ರಾಜ್ಯ ಅಪರ ಕಾರ್ಯದರ್ಶಿಗಳಿಗೆ ಅವರೇ ಮಾಹಿತಿ ಹಕ್ಕು ಕಾಯ್ದೆಗೆ ಅವರೇ ಯೋಜನಾ ಅಂದರೆ ಅವರೇ ಹೆಡ್ಡು ಅವ್ರಿಗೆ ನಾವು ಈಗಾಗಲೇ ದೂರನ್ನು ಸಲ್ಲಿಸಿದ್ದೀವಿ. ಅದಾದಮೇಲೆ ನಾವು ಎ ಡಿ ಸಿ ಹತ್ರ ಹೋಗಿ ನಿನ್ನೆ ಹೀಗೆ ಮಾಡಿದ್ದಾರೆ ಅಂತಂದಾಗ ತಕ್ಷಣ ಅಪೀಲ್ಗೆ ಹೋಗಿ ಅಲ್ಲಿಗೆ ಕೋರ್ಟಿಗೆ ಕರೆಸಿ ಅಂತ ಹೇಳಿದ್ದಾರೆ. ಆದರೆ ಇದು ಯಾಕೆ ಆಗ್ತಿದೆಯಪ್ಪ ಅಂತಂದರೆ ಜಿಲ್ಲೆಯಲ್ಲಿ ಅಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಂತ ಕಡು ಭ್ರಷ್ಟ ರಾಜಕಾರಣಿಗಳು ಈ ಜಿಲ್ಲೆಯಲ್ಲಿದ್ದಾರೆ. ಹಾಗಾಗಿ ಈ ಜಿಲ್ಲೆಯ ರಾಜಕಾರಣಿಗಳ ಕೃಪಾ ಕಟಾಕ್ಷದಲ್ಲಿ ಅವ್ರು ನಡೀತಾ ಇದ್ದಾರೆ. ಅಷ್ಟಿಲ್ಲದೆ ಅವರು ಇಷ್ಟು ಘನಘೋರ ಸುಳ್ಳನ್ನು ಸತ್ಯ ಎಷ್ಟು ಕಣ್ಣೆದುರಿಗೆ ಕಾಣ್ತಾ ಇರುವಂಥ ಸತ್ಯವನ್ನು ಸುಳ್ಳು ಅಂತ ಹೇಳಿ ನಮಗೆ ಅದು ಲಿಖಿತವಾಗಿ ಕೊಡ್ತಕ್ಕಂಥದ್ದು ಸಾಧ್ಯವೇ ಇಲ್ಲದಂಥ ಮಾತು. ಆದರೂ ಕೂಡ ಅವರು ಈ ಕೆಲಸವನ್ನು ಮಾಡಿದ್ದಾರೆ, ಇದು ಖಂಡನೀಯ. ತಕ್ಷಣ ಇದ್ರ ಬಗ್ಗೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತಂದರೆ ಅದು ಈ ಹಿಂದೆ ಕೂಡ ಸಾಕಷ್ಟು ಆರೋಪಗಳು ಕೇಳಿಬಂದಿದೆ ನಿರ್ಮಿತಿ ಕೇಂದ್ರದ ವಿರುದ್ಧ. ಯಾಕಂದರೆ ಆ ಎಂಪ್ಲಾಯೀಸ್ ಆ ನೌಕರರ ಏನು ಗುತ್ತಿಗೆ ಆದರೆ ನೌಕರರು ಇದ್ದಾರಲ್ಲ ಅವರ ಖಾತೆಗೇನೆ ಇವರು ಲಕ್ಷಾಂತರ ರೂಪಾಯಿ 69 ಲಕ್ಷ 57 ಲಕ್ಷ ಹೀಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ತಮ್ಮ ಸಿಬ್ಬಂದಿಯ ಖಾತೆಗಳಿಗೆ ಹಾಕಿ ಅವರು ಪಡೆದುಕೊಳ್ತಾ ಇದ್ದಕ್ಕಂಥದ್ದು ಅದಾಗಲೇ ಬಯಲಾಗಿದೆ. ಸರ್ಕಾರದ ಅನುದಾನದಲ್ಲಿ ಸರ್ಕಾರದ ಸಂಪೂರ್ಣ ಯೋಜನೆಯ ಮೊತ್ತದಲ್ಲಿ ಇವರು ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಆದರೆ ಎಲ್ಲರೂ ಓಕೆ. ಈಗ ಸಾಮಾಜಿಕ ಕಾರ್ಯಕರ್ತರು ಮಂಜುನಾಥ್ ಹಿರೇಚೌಟಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ ಪವರ್ ಟಿವಿಯಿಂದ. ನಮಸ್ತೆ ಸರ್. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಿ? ಚೆನ್ನಾಗಿದೆ. ಎಸ್ ಸರ್, ಈಗ ನೀವು ಬಹಳ ಪ್ರಾಮಾಣಿಕವಾಗಿ ಅಲ್ಲಿ ಕೇಳ್ತೀರಿ ಗುತ್ತಿಗೆ ಆಧಾರದ ಮೇಲೆ ಇರುವಂಥ ನೌಕರರು ಇದ್ದಾರಾ ಇಲ್ವಾ ಅಂಥೇಳಿ, ಏನು ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್? ಅವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡ್ತಾ ಇದ್ದಾರೆ, ಯಾಕೋ ಹೇಳಬೇಕೋ ಬೇಡವೋ ಅನ್ನುವ ಒಂದು ಕನ್ಫ್ಯೂಷನಲ್ಲಿ ಇದ್ದಂಗಿದೆ, ಅವರೇ ಭಯದಲ್ಲಿ ಇದ್ದಂಗೆ ಕಾಣ್ತಾ ಇದೆ ಇಲ್ಲಿ ನೋಡುವಾಗ. ನಿಮಗೇನು ಅನ್ನಿಸ್ತು ಸರ್? ಅಲ್ಲ ಏನಿಲ್ಲ, ನಾವು ಕೇಳಿದ್ದು ಅದೇ ಈಗ ಸಂಸ್ಥೆಯಲ್ಲಿ ಈಗ ಕಳೆದ 3 ವರ್ಷಗಳಲ್ಲಿ ಅಂದ್ರೆ ಹಲವಾರು ಮಾಹಿತಿ ಹಕ್ಕು ಅರ್ಜಿಗಳಿಗೆ ಅವರು ಇದು 2F ಅನ್ವಯ ಬರ್ತದೆ ಅಂತ ನಿರಾಕರಿಸಿದ್ರು, ಸಿದ್ಧ ಮಾಹಿತಿ ಅಲ್ಲ ಅಂತ ಹೇಳಿ. ಗುತ್ತಿಗೆ ಆಧಾರ ನೌಕರು ಯಾರ್ಯಾರು ಇದ್ದಾರೆ ಅಂತ ನಾವು ಪಟ್ಟಿ ಕೊಡಿ ಅಂತ ಕೇಳಿದಾಗ ಅವರು ಇದು ಕೂಡ ಸಿದ್ಧ ಮಾಹಿತಿ, ನಾವು ಸಿದ್ಧಪಡಿಸಿಕೊಡಕ್ ಅವಕಾಶ ಇಲ್ಲ ಅಂತ ಹೇಳಿ ಮಾಹಿತಿಯನ್ನು ನಿರಾಕರಿಸಿದ್ರು. ನಂತರ ನಾವು ಅಪೀಲ್ ಹೋದಂತ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿಗಳು ಓಕೆ ಇದಕ್ಕೆ ನೀವು ಮಾಹಿತಿ ಕೊಡ್ಬೋದು, ಇದಕ್ಕೆ ಸಿದ್ಧಪಡಿಸಿ ಕೊಡಿ, ಯಾಕಂತಂದ್ರೆ ಯಾರ್ಯಾರು ಗುತ್ತಿಗೆ ಅವ್ರ ಗುತ್ತಿಗೆ ಆಧಾರದ ನೌಕರ ವಿದ್ಯಾರ್ಥಿ
ಅರ್ಹತೆ ಏನು, ಅವರ ವೇತನ ಶ್ರೇಣಿ ಏನು, ಮತ್ತೆ ಇತರ ಮಾಹಿತಿನೆಲ್ಲ ಕೇಳಿದ್ವಿ ನಾವು. ಅವರು ಆಯ್ತು ನೀವು ಕೊಡಿ ಕಡ್ಡಾಯ ಕೊಡಿ ಇದನ್ನ ಅಂತ ಹೇಳಿದಾಗ ನನಗೆ ಅವರಿಂದ ಉತ್ತರ ಬಂದಿದೆ ಏನಂತಂದ್ರೆ ನಮ್ಮಲ್ಲಿ ಸಂಸ್ಥೆಯಲ್ಲಿ ಗುತ್ತಿಗೆ ಆಧಾರದ ಸಿಬ್ಬಂದಿ ಯಾರು ಇಲ್ಲ ಅಂತ ಹೇಳಿ. ಆದ್ರೆ ಇಡೀ ಕಚೇರಿಯಲ್ಲಿ ಅಲ್ಲಿ ಇರುವಂತ ಕೆಲಸ ಮಾಡ್ತಕ್ಕಂತ ಎಲ್ಲರೂ ಗುತ್ತಿಗೆ ಆಧಾರದ ಸಿಬ್ಬಂದಿನೇ. ಅವ್ರಿಗೆ ಸಂಬಳ ಬಿಡುಗಡೆ ಮಾಡ್ತಕ್ಕಂಥದ್ದು ನಮ್ಮ ಜಿಲ್ಲಾಧಿಕಾರಿಗಳೇ ಪ್ರತಿ ತಿಂಗಳು, ಆಯ್ತಾ? ಯಾಕಂತಂದ್ರೆ ನಾವು ಈ ಸಂಬಂಧ ಸೀದಾ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ವಿ, ನೋಡಿ ಈಗ ನಾವು ಈ ತರದ ವಿಷಯ ಕೇಳಿದ್ವಿ, ಅವರು ನೇರವಾಗಿ ಸುಳ್ಳನ್ನ ಲಿಖಿತವಾಗಿ ಹೇಳಿದ್ದಾರೆ ಅಂತ. ಯಾಕಂದ್ರೆ ಜಿಲ್ಲಾಧಿಕಾರಿಗಳೇ ಎಕ್ಸಿಕ್ಯೂಟಿವ್ ಚೇರ್ಮನ್ ನಿರ್ಮಿತಿ ಕೇಂದ್ರಕ್ಕೆ, ಅವರು ಕೂಡ ನೀವು ಕೋರ್ಟ್ ಹೋಗಿ ಅಪೀಲ್ ಹೋಗಿ ಅಲ್ಲೇ ಕರ್ಸಿ ಕೋರ್ಟ್ ಅಲ್ಲೇ ಕರ್ಸಿ ನಾವು ಅಂತ ಹೇಳ್ತಾರೆ. ಅಂತಂದ್ರೆ ಅವ್ರಿಗೂ ಕೂಡ ನಿಯಂತ್ರಣ ಇಲ್ಲ ಅಂತ ಆಯ್ತು ಇಲ್ಲಿಗೆ. ಅಂದ್ರೆ ಅರ್ಥ ಆಗ್ತಿದೆ ಸರ್, ಅಂದ್ರೆ ಈಗ ಭ್ರಷ್ಟಾಚಾರ ಮತ್ತಷ್ಟು ತಾಂಡವಾಡ್ತಾ ಇದೆ ಅನ್ನೋದಕ್ಕೆ ಇವುಗಳು ಕೂಡ ಕಾರಣ ಅಂತ ಅನ್ಸುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅನ್ನೋದನ್ನ ಎರಡು ಮಾತು, ನೂರಕ್ಕೆ ನೂರು. ಯಾಕೆಂತಂದ್ರೆ ನಿರ್ಮಿತಿ ಕೇಂದ್ರ ನಿರ್ವಹಿಸತಕ್ಕಂತ ಶೇಕಡ ನೂರಕ್ಕೆ ನೂರು ಕಾಮಗಾರಿಗಳು ಶಾಸಕರ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನ ಸಮಾಜ ಕಲ್ಯಾಣ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇವುಗಳ ಎಲ್ಲ ಪ್ರಾಜೆಕ್ಟ್ಗಳು ಅವ್ರಿಗೆ ಕೊಡ್ತಾ ಇದ್ದಾರೆ. ಆದ್ರೆ ಅವರು ಸಾಮಾಜಿಕ ಉತ್ತರದಾಯಿತ್ವ ಹೊಂದಿಲ್ಲ ಅಂತ ಹೇಳಿ ಅವಳು ಅದಾದ ನಂತರ ನಾನು ಹಾಕಿದಂತ ಅರ್ಜಿಗಳಿಗೆ ನಾವು ಆರ್ ಟಿ ಐ ಅಡಿನೇ ಬರೋದಿಲ್ಲ, ನಮ್ಗೆ ಸ್ಟೇ ಇದೆ ಅದಿದೆ ಅಂತ ಹೇಳಿ ಉತ್ತರ ಕೊಡ್ತಾ ಇದ್ದಾರೆ. ಇವರು ಹಾಗೆ ಉತ್ತರ ಅಂದ್ರೆ ನಮ್ಗೆ ಉತ್ತರದಾಯಿತ್ವ ಇಲ್ಲ ಅಂತ ಅಂದ್ಮೇಲೆ ನಮ್ಮ ಸಾಮಾಜಿಕ ಅಂತಂದ್ರೆ ಸಾರ್ವಜನಿಕರ ತೆರಿಗೆ ಹಣದ ಕಾಮಗಾರಿಗಳನ್ನ ಅವ್ರು ಕೊಡದೇ ತಪ್ಪು ಮೊದಲನೇದಾಗಿ. ಕರೆಕ್ಟ್ ಸರ್. ಈಗ ನೀವು ಬ್ಲೂ ಶರ್ಟ್ ಹಾಕೊಂಡಿರೋ ವ್ಯಕ್ತಿನ ಮಾತಾಡ್ತಿರಲ್ಲ, ಅವ್ರ ಹೆಸರೇನು, ಅವ್ರ ರೆಸ್ಪಾನ್ಸ್ ಏನ್ ಅನಿಸ್ತು ನಿಮ್ಗೆ? ಅವರೆಲ್ಲ ಗುತ್ತಿಗೆ ಆಧಾರದ ನೌಕರರು, ಪಾಪ ಅವ್ರೇನು ಅವರಲ್ಲಿ ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ಇಂಜಿನಿಯರ್ ಅಕೌಂಟ್ಸ್ ಅವರೆಲ್ಲ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ಎಲ್ಲ ಅವ್ರ ಗುತ್ತಿಗೆ ಸ್ಟಾಫ್, ಅವ್ರನ್ನ ನಾವು ಪ್ರಶ್ನೆ ಮಾಡಕ್ ಅಂತಂದ್ರೆ ಪ್ರಶ್ನೆ ಮಾಡಕ್ಕಾಗಲ್ಲ, ಅವ್ರಿಗೆ ಉತ್ತರದಾಯಿತ್ವನು ಇಲ್ಲ. ಅಲ್ಲಿ ಮುಖ್ಯಸ್ಥರು ಇರುವಂತದ್ದು ನಾಗರಾಜ್ ಅಂತ ಹೇಳಿ ಇಂಜಿನಿಯರ್, ಪ್ರಾಜೆಕ್ಟ್ ಇಂಜಿನಿಯರ್, ಅವರು ಮುಖ್ಯಸ್ಥರು, ಅವರು ಈ ತರ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಓಕೆ, ಅಂದ್ರೆ ನೀವು ಈ ಹೋರಾಟವನ್ನ ಮುಂದುವರಿಸ್ತೀರಿ, ಫಾಲೋ ಅಪ್ ಮಾಡ್ತೀರಿ? ಖಂಡಿತ, ಈಗಾಗಲೇ ನಾವು ಕಮಿಷನ್ಗೆ ಅಪೀಲ್ ಹೋಗಿದ್ದೀವಿ, ಮತ್ತೆ ಹಲವಾರು ಅರ್ಜಿಗಳನ್ನ ಬೇರೆ ಅರ್ಜಿಗಳನ್ನ ಹಾಕಿದ್ವಿ, ಅದರಲ್ಲೂ ಖಂಡಿತ ಅಪೀಲ್ ಹೋಗ್ತೀವಿ. ನಂತರ ಒಟ್ಟಿನಲ್ಲಿ ಇದು ಸಾರ್ವಜನಿಕ ಉತ್ತರದಾಯಿತ್ವ ಬರಬೇಕು, ಯಾಕಂದ್ರೆ ಅವರು ಮಾಹಿತಿ ಹಕ್ಕು ಅಧಿನಿಯಮದಡಿ ಕೆಲಸ ಮಾಡಬೇಕು. ಮತ್ತೆ ಮಾಹಿತಿ ಹಕ್ಕು ಅಧಿನಿಯಮದಡಿ ಈಗ ಯಾರೇ ಸಾರ್ವಜನಿಕರಾಗ್ಲಿ ಯಾವುದೇ ಕಚೇರಿಗೆ ಹೋಗಿ ಸಾರ್ವಜನಿಕ ಕಡತಗಳನ್ನ ವಿಚಾರಿಸಬಹುದು, ಪರಿಶೀಲನೆ ಮಾಡಬಹುದು. ಫೈನ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ ಎಷ್ಟು ಪ್ರಾಮಾಣಿಕವಾಗಿ ಭ್ರಷ್ಟಾಚಾರವನ್ನು ಹೊಡೆದೋಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಂಜುನಾಥ್ ಇರೋ ಚೌಟಿ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸೋಣ. ಫ್ರೀಡಮ್ ಆಪಲ್ ಕಲಿತು ಗಿಡಗಳ ನರ್ಸರಿ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಗಿಡಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.